ಅಲಂಕಾರಿಕವಾದ ಕೆರೆಗಳಲ್ಲ, ಇಡೀ ಜಗತ್ತನ್ನು ಜಗಜಗಿಸಿದ ಜಗಜ್ಯೋತಿಯಾಗಿದೆ. ಆ ಪುಣ್ಯ ಪ್ರವಾದಿ ಪ್ರವೀಣರ ಮುಖದಿಂದ ಸುರಿಸುತ್ತಿದ್ದಂತಹ ಸುಂದರವಾದ ಪ್ರಕಾಶ. हमारे चैनल को सब्सक्राइब कीजिए, लाइक कीजिए, शेयर कीजिए. वीडियोस कैसे हैं कमेंट्स में जरूर लिखिए. अगले वीडियोस को देखने के लिए बेल आइकन पर क्लिक कीजिए और नोटिफिकेशन को ಎಂತಹ ಒಂದು ಪ್ರಕಾಶವಿದು, ಎಷ್ಟೊಂದು ಪ್ರಕಾಶ ಅಲ್ಲಾಹು ತಮಗೆ ಕೊಟ್ಟಿದ್ದಾನೆ. ಈ ರೀತಿ ಸೌಂದರ್ಯವುಳ್ಳ ಮನುಷ್ಯ ಹದೀಸಗಳಲ್ಲಿ ಕಾಣುತ್ತಾ ಇದೆ. ಅವರ ಮುಖ ಹೇಗಿತ್ತು ಎಂದು ಹೇಳಿ, ನಾವು ಹಬೀಬರಾದ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಕಾಲದಲ್ಲಿ ಜೀವಿಸಿದ್ದರೂ ಕೂಡ, ಅವರನ್ನು ಕಾಣುವ ಭಾಗ್ಯ ನಮಗೆ ಲಭಿಸದಿದ್ದರೂ ಕೂಡ, ಆ ಪುಣ್ಯ ಪ್ರವಾದಿ ಹೇಗಿದ್ದರು ಎಂಬ ಚಿತ್ರಣ ಹದೀಸಗಳಲ್ಲಿ ನಿಖರವಾಗಿ ಸ್ಪಷ್ಟವಾಗಿ ಕಾಣುತ್ತಿದೆ. ಕಾನನ್ನಬಿಯು ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಹ್ಸನನ್ನಾಸು ವಜಹನನ್ನಾಸಿ ಖಲ್ಕ, ಅತ್ಯಂತ ಚಂದದ ಮುಖವುಳ್ಳವರು, ಸೃಷ್ಟಿಗಳಲ್ಲಿ ಅತ್ಯಂತ ಸುಂದರವಾದ ಸೃಷ್ಟಿಯಾಗಿದ್ದಾರವರು. ಮತ್ತೊಂದು ಹದೀಸಿನಲ್ಲಿ ಕಾಣುತ್ತಾ ಇದೆ, ಕಾನ ವಜುಹುನ್ ನಬಿಯ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಶ್ಶಂಸಿ ವಲ್ ಕಮರಿ ಮುಸ್ತದೀರಾ, ಅವರ ಮುಖ ಚಂದ್ರನಂತೆ, ಅವರ ಮುಖ ಸೂರ್ಯನಂತೆ ಅತ್ಯಂತ ಸುಂದರವಾಗಿ, ಅತ್ಯಂತ ಸುಂದರವಾಗಿ ರೌಂಡ್ ಆಗಿರುವ ಮುಖವಾಗಿತ್ತು. ಇನ್ನೊಂದು ಹದೀಸಿನಲ್ಲಿ ಕಾಣುತ್ತಾ ಇದೆ, لو رأيت رسول الله صلى الله عليه وسلم قلت إن الشمس طالعة. حديث قال اللي كانوا تايد ربيعة بنت معوذ رضي الله عنه ونوره الكاري ديو برباد صلى الله عليه وسلم ربنا نكنري ديو هيلوري إن الشمس طالعة سوريوتي وابتدي آمكتلي ಪ್ರಪಂಚದ ಹಲವಾರು ಸೌಂದರ್ಯಗಳಲ್ಲೊಂದು ಸೌಂದರ್ಯವಾಗಿದೆ ಸೂರ್ಯೋದಯದ ಸೌಂದರ್ಯ. ಹಲವಾರು ಜನರು ಸಮುದ್ರದ ಕಿನಾರೆಗಳಿಗೆ, ಎತ್ತರದ ಪ್ರದೇಶಗಳಿಗೆ ಸೂರ್ಯೋದಯ ಸೌಂದರ್ಯವನ್ನು ಸವಿಯಲು ಬೇಕಾಗಿ ಹೋಗುವುದು ನಾವು ಕಾಣುತ್ತೇವೆ. ಪ್ರಪಂಚದ ಎಲ್ಲಾ ಕಡೆಗಳಲ್ಲೂ ಕೂಡ ಸೂರ್ಯೋದಯದ ಸೌಂದರ್ಯವನ್ನು ಸವಿಯಲು ಬೇಕಾಗಿ ಲಕ್ಷಾಂತರ ಪ್ರೇಕ್ಷಕರು ಹೋಗುವುದು ನಾವು ಕಾಣುತ್ತೇವೆ. ಆ ರೀತಿಯ ಒಂದು ಸುಂದರವಾದ ಸೌಂದರ್ಯ ವದನವಾಗಿದೆ ಪುಣ್ಯ ಪ್ರವಾದಿ ಪ್ರವೀಣರಾದ ಅಶ್ರಫುಲ್ ಬೈತು ಮುಹಮ್ಮದು ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸೌಂದರ್ಯ. ಅವರ ಮುಖವನ್ನು ಕಂಡರೆ ಆ ಮುಖದಲ್ಲಿ ಸೌರ್ಯ ಉದಿಸಿದ ಆ ಸೌಂದರ್ಯ ತಾವು ಕಾಣುವೆ. ಮಹಾನರಾದ ಜಾಬಿರದಿಯಲ್ಲಾಹು ಅನುಹೂರವರು ಹೇಳುತ್ತಾರೆ, رأيت النبي صلى الله عليه وسلم في ليلة الأضحيان. نانو مند هنم يا راتري مند بلدنگ راتري بند پرباد صلى الله عليه وسلم نورن أبرن نكند. فأخذت أنظر إلى القمر وأنظر إلى النبي صلى الله عليه وسلم. ನಾನು ಒಂದು ಹಬೀಬರಾದ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮುಖಕ್ಕೆ ನೋಡಿದೆ, ಇನ್ನೊಮ್ಮೆ ಆ ಸೂರ್ಯ ಚಂದ್ರನನ್ನು ನೋಡಿದೆ. ಹದಿನಾಲ್ಕನೇ ರಾತ್ರಿಯ ಚಂದ್ರ ಆ ಕಪ್ಪಾದ ಆಕಾಶದಲ್ಲಿ ಸುಂದರವಾಗಿ ಸುಂದರವಾಗಿ ಕಾಣುವಂತಹ ಚಂದ್ರ ಜಗತ್ತಿನ ಹಲವಾರು ಕವಿಗಳಿಗೆ ಆಹಾರವಾಗಿರುವ ಸೌಂದರ್ಯಕ್ಕೆ ಬೇಕಾಗಿ ಅವರು ಉಪಯೋಗಿಸುವ ಆ ಹದಿನಾಲ್ಕನೇ ರಾತ್ರಿಯ ಹುಣ್ಣಿಮೆಯ ಸುಂದರವಾದ ಸೌಂದರ್ಯ ಆ ಚಂದ್ರನನ್ನು ನೋಡಿದೆ, ಹಬೀಬರ ಮುಖವನ್ನು ನೋಡಿದೆ, ಹಬೀಬರ ಮುಖವನ್ನು ನೋಡಿದೆ, ಆ ಚಂದ್ರನನ್ನು ದಿಟ್ಟಿಸಿದೆ. ಈ ರೀತಿ ಹಲವು ಬಾರಿ ನಾವು ನೋಡುತ್ತಿದ್ದೆ, ತವಲ್ಲಾಹು ತವಲ್ಲಾಹು ಲಕದ್ ಕಾನ ನಬಿಯ್ಯು ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಫಿ ಐನಿ ಅಹ್ಸನ ಮಿನ್ ಕಮರಿ ಅಹ್ಸನ ಮಿನಲ್ ಕಮರಿ.
ನಾನು ಆ ಚಂದ್ರನನ್ನು ನೋಡುವಾಗ ಹದಿನಾಲ್ಕನೇ ರಾತ್ರಿಯ ಚಂದ್ರನಗಿದ್ದರೂ ಕೂಡ ಅಲ್ಲಾಹ ನಾಳೆ ನಾನು ಕಸಂ ಮಾಡಿ ಹೇಳುತ್ತಿದ್ದೇನೆ, ಹದಿನಾಲ್ಕನೇ ರಾತ್ರಿಯ ಹುಣ್ಣಿಮೆಯ ಬೆಳದಿಂಗಳ ಚಂದ್ರನಗಿಂತಲೂ ಕೂಡ ಸುಂದರವಾದ ಚಹರೆ ಸುಂದರವಾದ ಮದನ ಅದು ನನ್ನ ಮುಹಮ್ಮದ್ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮುಖವಾಗಿದೆ. ಚಮಕ್ಕು ತುಜಿಸೆ ಪಾತೇ ಸದು ಪಾನೆ ವಾಲೆ ಮೇರಾ ದಿಲ್ ಬಿ ಚಮಕದೆ ಚಮಕಾನೆ ವಾಲೆ ಅಲಾ ಹಜರತ್ ಮುಜದ್ದಿದ್ ಇಬ್ನಾಮಿಲ್ಲತ್ ಇಮಾಮ್ ಅಹ್ಲ್ ಸುನ್ನತ್ ಅಹ್ಮದ್ ರಜಾಖಾನ್ ಫಾಸಿಲೆ ಪನೈನ್ ಬಿ ರಜಿಯಲ್ಲಾಹು ಅನ್ಹು ರವನ ಕೆರೆಗಳು ಇದು ಕೇವಲ ಅಲಂಕಾರಿಕವಾದ ಕೆರೆಗಳಲ್ಲ, ಇಡೀ ಜಗತ್ತನ್ನು ಜಗಜಗಿಸಿದ ಜಗಜ್ಯೋತಿಯಾಗಿದೆ. ಆ ಪುಣ್ಯ ಪ್ರವಾದಿ ಪ್ರವೀಣರ ಮುಖದಿಂದ ಸುರಿಸುತ್ತಿದ್ದಂತಹ ಸುಂದರವಾದ ಪ್ರಕಾಶ ಅಷ್ಟೊಂದು ಚಂದದ ಮನುಷ್ಯ ಹಬೀಬ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ನಾನು ಒಂದೊಂದಾಗಿ ವರ್ಣಿಸುತ್ತ ಹೋದರೆ ಕೇವಲ ಮುಖದ ಬಗ್ಗೆ ವರ್ಣನೆಗೆ ಒಂದು ದಿನದ ಭಾಷಣ ಬೇಕಾಗಬಹುದು. ಕಣ್ಣಿನ ಮಹತ್ವಗಳ ಬಗ್ಗೆ ಹೇಳಿದರೆ ಅದಕ್ಕೆ ಬೇಕಾಗಿ ಮಾತ್ರ ಒಂದು ದಿನ ಭಾಷಣ ಮಾಡಬೇಕಾಗಬಹುದು. ಕೂದಲಿನ ಬಗ್ಗೆ ಹೇಳಿದರೆ ಅದು ಮುಗಿಯುವ ಚರಿತ್ರೆಯಲ್ಲ. ನಾನು ಶಾರ್ಟ್ ಆಗಿ ಚಿಕ್ಕದಾಗಿ ಚೊಕ್ಕದಾಗಿ ಹೇಳುತ್ತಾ ಮುಗಿಯುತ್ತೇನೆ. ಹಬೀಬರಾದ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಖುಷಿಯಲ್ಲಿರುವಾಗ ಮುಖದಿಂದ ಪ್ರಕಾಶ ಹೊರಬರುತ್ತಿರಾಯಿತು. ಅವರು ಕೋಪಗೊಂಡರೆ ಅವರಿಗೇನಾದರೂ ಬೇಸರವಾದರೆ ಮುಖ ಕೆಂಪಾಗಿ ಕಾಣುತ್ತಿತ್ತು. ಉಳಮಳಗಳು ಚರಿತ್ರೆಯಲ್ಲಿ ಉಳಿಯುತ್ತಿದ್ದಾರೆ, ಹದೀಸುಗಳಲ್ಲಿ ಕಾಣುತ್ತಾ ಇದೆ. ಅವರ ಬಾಯಿ ಯಾವ ರೂಪದಲ್ಲಿತ್ತು? ಸ್ವಲ್ಪ ಅಗಲವಾದ ಬಾಯಿ, ಅವರ ಉತ್ತಮವಾದ ತುಟಿಗಳು, ಅವರ ಬಾಯಿಯಿಂದ ಬರುವ ಮಾತುಗಳು, ಅದು ಎಲ್ಲಿಯೂ ಕೂಡ ನ್ಯೂನತೆಗಳಿಲ್ಲ, ಆ ನಾಲಿಗೆಯಲ್ಲಿ ಪದಲು ತೆಗಿರಲಿಲ್ಲ. ಅಕ್ಷರ ಸ್ಫುಟತೆಯಲ್ಲಿ ಪುಣ್ಯ ಪ್ರವಾದಿಯನ್ನು ಹೊಂದಿಕ್ಕಲು ಪ್ರಪಂಚದಲ್ಲಿ ಇನ್ನೊಬ್ಬರಿಗೆ ಸಾಧ್ಯವಿಲ್ಲ. ಆ ಬಾಯಲ್ಲಿ ಆ ನಾಲಿಗೆಯಲ್ಲಿ ಉದುರಿ ಬೀಳುತ್ತಿದ್ದ ಪ್ರತಿಯೊಂದು ಮಣಿಮುಚ್ಚುಗಳು ಕೂಡ ಈ ಜಗತ್ತನ್ನು ನಿಬ್ಬರಿಗಾಗಿಸುವ ಸಾಹಿತ್ಯ ಸಾಮ್ರಾಟರನ್ನು ಕೂಡ ಸಂಪೂರ್ಣವಾಗಿ ತಲೆಬಗ್ಗಿಸಿ ಬಿಡುವಂತಹ ಸುಂದರವಾದ ಪದಗಳಾಗಿವೆ. ಪುಣ್ಯ ಪ್ರವಾದಿ ಮುಹಮ್ಮದುರ್ ರಸೂಲುಲ್ಲಾಹಿ ಮುಹಮ್ಮದುರ್ ರಸೂಲುಲ್ಲಾಹಿ ಈ ಮದುವೆ ಹಬೀಬ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮದುವೆ ಸಲ್ಲಲ್ಲಾಹು ಅವರು ಮಾತನಾಡುವಾಗ ಒಂದು ಗೋಡೆಯ ಪಕ್ಕದಲ್ಲಿ ನಿಂತುಕೊಂಡು ಮಾತನಾಡಿದರೆ ಆ ಗೋಡೆಯಲ್ಲಿ ಪ್ರಕಾಶ ಕಾಣುತ್ತಾ ಇತ್ತು. ಅವರ ಹಲ್ಲುಗಳಿಂದ ಪ್ರಕಾಶಗಳು ಹೊರಹೊಮ್ಮುತ್ತಿತ್ತು. ಅವರು ನಗುವಾಗ ಭಯಂಕರವಾದ ಸೌಂದರ್ಯವಾಗಿತ್ತು. ಆ ಕವಿಗಳಿಗೆ ಯಾರಿಗೂ ಕೂಡ ಆ ಸೌಂದರ್ಯವನ್ನು ವರ್ಣಿಸಲು ಸಾಧ್ಯವಾಗಿಲ್ಲ. ಕೇರಳದ ಒಬ್ಬ ಕವಿ ಬರೆಯುತ್ತಿದ್ದಾರೆ, ಸೃಷ್ಟಾವಿನ್ ಪುಗಲ್ ಚಗಿಲ್ ನೇಡಿಯ ಮಹಾತ್ಮಾವಿನ್ ಸೃಷ್ಟಿತ ಬೆಂದೆಳಿಯ ಪಾಮರಣ್ಯ ಪಾರಿಚ್ಛ ಪಕ್ಷಾವೇಶಾಲ್ ಫಲಪುಂಚಲ್ ಪಿಚ್ಚು ಪೊಯ್ ಕಾರುಣ್ಯ ಕನಲೇ ಎನ್ ಸಾಹಸಂ ಕೊರುತ್ತಾಳು. ನಿಮ್ಮನ್ನು ವರ್ಣಿಸಲು ಹೋಗಿ ನಾನು ಸೋತು ಬಿಟ್ಟಿದ್ದೇನೆ. ನಿಮ್ಮನ್ನು ವರ್ಣಿಸಲು ಬೇಕಾಗಿ ಹೊರಟನಲ್ಲ ನಾನು. ನನ್ನ ಈ ವಿಫಲ ಯತ್ನಕ್ಕೆ ನನ್ನ ಈ ಸಾಹಸಕ್ಕೆ ನಿಮ್ಮ ಕ್ಷಮೆ ಇರಲಿ. ನಿಮ್ಮನ್ನು ವರ್ಣಿಸಿ ಮುಗಿಸಲು ಸಾಧ್ಯವಿಲ್ಲ ಎಂದು ಗೊತ್ತಿದ್ದೂ ಕೂಡ ಆ ವ್ಯರ್ಥ ಪ್ರಲಾಪಕ್ಕೆ ಇಳಿದಿರುವ ನನಗೆ ನಿಮ್ಮ ಕ್ಷಮೆ ಇರಲಿ. ಆ ವರ್ಣಿಸಿಕೊಂಡು ಮುಗಿಸಲು ಸಾಧ್ಯವಿಲ್ಲ, ಆದ್ದರಿಂದ ನನಗೆಷ್ಟು ಹೇಳಲು ಸಾಧ್ಯವೋ ಅಷ್ಟೊಂದು ಹೇಳಿಬಿಡುತ್ತೇವೆ. ಆ ಹಬೀಬರವರಿಂದ ಬರಕತ್ತು ಸಿಗಲಿಕ್ಕೆ ಬೇಕಾಗಿ ಒಂದಲ್ಪವಾದರೂ ನಮ್ಮ ಕಲ್ಪಿನಲ್ಲಿ ಹೃದಯದಲ್ಲಿ ಆ ಹಬೀಬ ಬರಲಿಕ್ಕೆ ಬೇಕಾಗಿ
ನಮ್ಮ ಪಾಪಗಳು ಅಲ್ಲಾಹ ಮನ್ನಿಸಲಿಕ್ಕೆ ಬೇಕಾಗಿ ನಮಗೆ ತಿಳಿದಷ್ಟು ಹೇಳುವ ಅದು ಕಡಿಮೆಯಾಗಿದ್ದರೆ ಯಾರ ಸೂರಲ್ಲ ಸುಲಭ ಅಳಿಯಲು ತನ್ನವರವರೇ ತಾವು ಮನ್ನಿಸಬೇಕು ಹಬೀಬು ಮೊಹಮ್ಮದು ರಸೂಲುಲ್ಲಾಹಿ ಅವರು ಮಾತನಾಡುವಾಗ ಪ್ರಕಾಶಗಳು ಬಿದ್ದಂತೆ ಕಾಣುತ್ತಿತ್ತು ನೂರು ಬಿದ್ದಂತೆ ಕಾಣುತ್ತಿತ್ತು ಕಾರಣ ಅಲ್ಲಾಹು ಈ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿ ಸೃಷ್ಟಿ ಮಾಡಿದ್ದು ಆದನ್ನಬಿ ಅಳಿಸಲಾದರು ಸಲಾಮರವರನ್ನಲ್ಲ ಬದಲಾಗಿ ಅಲ್ಲಾಹನ ಹಬೀಬರ ನೂರನ್ನಾಗಿದೆ ಸೃಷ್ಟಿಗೆ ಸೃಷ್ಟಿ ಮಾಡಿರುವುದು ನೂರು ಅಲ್ಲಾಹನ ಹಬೀಬರ ಪ್ರಕಾಶವನ್ನು ಸೃಷ್ಟಿ ಮಾಡಿದ ಅದರ ನಂತರ ಅದನ್ನು ಅಳಿಸಲಾದ ಇಲ್ಲಿ ನಾವು ಕಾಣುತ್ತಿರುವ ಈ ಬೆಳಕುಗಳು ಸೂರ್ಯ ಚಂದ್ರಾದಿಗಳ ಬೆಳಕುಗಳು ಪ್ರಪಂಚದಲ್ಲಿ ಕಾಣುತ್ತಿರುವ ವೈಭವದಿಂದ ಕಾಣಿದ ಲೈಟಿಂಗ್ಸ್ಗಳು ಎಲ್ಲಾ ರೀತಿಯ ಬೆಳಕುಗಳು ಈ ಎಲ್ಲಾ ಬೆಳಕುಗಳ ಮುಖ್ಯವಾಗಿ ಅದು ಆರಂಭಗೊಂಡದ್ದು